ಏಪ್ರಿಲ್ 18ರವರೆಗೆ ಮಾತ್ರ ಮಂಡ್ಯದಲ್ಲಿ ನಿಖಿಲ್ ಎಲ್ಲಿದ್ಯಾಪ್ಪ, ಆಮೇಲೆ ಆನಂದ್ ಎಲ್ಲಿದ್ಯಾಪ್ಪ ಅಂತ ಹುಡುಕ್ತಾರೆ. ಹೀಗಂತ ಅನಂತ್ ಕುಮಾರ್ ಹೆಗಡೆ ಹೇಳಿದ್ದಾದ್ರೂ ಯಾಕೆ? ಏಪ್ರಿಲ್ 18ನೇ ತಾರೀಕುವರೆಗೂ ನಿಖಿಲ್ ಎಲ್ಲಿದ್ಯಾಪ್ಪ ಅಂತ ಮಂಡ್ಯದಲ್ಲಿ ನಿಖಿಲ್ಗಾಗಿ ಹುಡುಕ್ತಾರೆ, ಆಮೇಲೆ ಇಲ್ಲಿಗೆ ಬಂದು ಆನಂದ್ ಎಲ್ಲಿದ್ಯಾಪ್ಪ ಅಂತ ಹುಡುಕ್ತಾರೆ. 18ನೇ ತಾರೀಕು ನಂತರ ಕುಂಬಳಕಾಯಿ ನಿಂಬೆ ಹಣ್ಣುಗಳು ಬರುತ್ತವೆ ಅಂತ ಕುಮಾರಸ್ವಾಮಿ ರೇವಣ್ಣ ಅವ್ರನ್ನ ಕೇಂದ್ರ ಸಚಿವ ಬಿಜೆಪಿ ಅಭ್ಯರ್ಥಿ ಅನಂತ್ ಕುಮಾರ್ ಹೆಗಡೆ ವ್ಯಂಗ್ಯ ಮಾಡಿದ್ದಾರೆ. ಮಂಗಳವಾರ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಪ್ರಚಾರ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಆನಂದ್ ಅಸ್ನೋಟಿಕರ್ ನಾನು ಕುಲದೇವರು ಅಂತ ಒಂದ್ ಸಾರಿ ಹೇಳ್ತಾರೆ, ದೇಶಪಾಂಡೆ ಕುಲದೇವರು ಅಂತ ಹೇಳ್ತಾರೆ, ಅವ್ರಿಗೆ ಎಷ್ಟು ಕುಲದೇವರಿದ್ದಾರೆ ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಅನಂತ್ ಕುಮಾರ್ ಹೆಗಡೆ ಟೀಕೆ ಮಾಡಿದ್ದಾರೆ. ಪ್ರತಿ ವರ್ಷ ಕುಲದೇವರು ಬದಲಾಗತ್ತೆ, ಇಂಥವ್ರು ಇವತ್ತು ಬಂದು ಓಟನ ಕೇಳ್ತಾರೆ. ಗೋಸುಂಬೆ ಹೇಗೆ ಬಣ್ಣ ಬದಲಾಯಿಸುತ್ತೆ ಹಾಗೆ ಬದಲಾಯಿಸ್ತಾರೆ. ಇವತ್ತೊಂದ್ ಪಾರ್ಟಿ, ನಾಳೆ ಒಂದ್ ಪಾರ್ಟಿ, ಮುಂದಿನ ವರ್ಷ ಸೋತ್ರು ಈ ಪಕ್ಷದಲ್ಲಿ ಇರೋದಿಲ್ಲ ಅಂತ ಆನಂದ್ ಅಸ್ನೋಟಿಕರ್ಗೆ ಅನಂತ್ ಕುಮಾರ್ ಹೆಗಡೆ ಟಾಂಗ್ ಕೊಟ್ಟಿದ್ದಾರೆ. ಬಿಜೆಪಿ ಮುಖಂಡರ ಮನೆಗಳಿಗೆ ಐಟಿ ದಾಳಿಯಾಗಿರುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, ಎಲ್ಲೆಲ್ಲಿ ದಾಳಿ ಮಾಡಬೇಕೋ ಅಲ್ಲಲ್ಲಿ ದಾಳಿ ಮಾಡೋಕೆ ಅಧಿಕಾರ ಇದೆ, ಇದಕ್ಕೆ ನಮ್ಮ ಸ್ವಾಗತ. ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ಹುಡುಕ್ಲಿ, ತಪ್ಪಿದ್ರೆ ಯಾವುದನ್ನು ನಾವು ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ ಅಂತ ಕೂಡ ಅನಂತ್ ಕುಮಾರ್ ಹೆಗಡೆ ಅವರು ಹೇಳ್ತಿದ್ದಾರೆ. ಅನಂತ್ ಕುಮಾರ್ ಹೆಗಡೆ ಅವರು ಯಾವಾಗ್ಲೂ ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡೋದ್ರಲ್ಲೇ ತುಂಬಾನೇ ಫೇಮಸ್. ಈಗ ನಿಖಿಲ್ ಕುಮಾರಸ್ವಾಮಿ ಬಗ್ಗೆ, ಹಾಗೆ ಕುಮಾರಸ್ವಾಮಿ ರೇವಣ್ಣ ಅವ್ರನ್ನ ವ್ಯಂಗ್ಯ ಮಾಡಿದ್ರ ಪರಿಣಾಮ ಯಾವ ರೀತಿ ಇರುತ್ತೆ, ಇದಕ್ಕೆ ಕುಮಾರಸ್ವಾಮಿ ಹಾಗೆ ರೇವಣ್ಣ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಅನಂತ್ ಕುಮಾರ್ ಹೆಗಡೆ ಅವರಿಗೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದೆಲ್ಲ ಕಾದ್ ನೋಡ್ಬೇಕು.